ಕಾಂಗ್ರೆಸ್ ನಲ್ಲಿ ಕಡೆಗಡನೆ ಒಳಗಾದ್ರ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಅವರನ್ನು ಕ್ಯಾರೇ ಎನ್ನುತ್ತಿಲ್ಲವಾ ಎಐಸಿಸಿ? ವೀಕ್ಷಕರೇ, ಫೈರಿಂಗ್ ನ್ಯೂಸ್ ಗೆ ಸ್ವಾಗತ. ಕಾಂಗ್ರೆಸ್ ನ ಶಾಸಕರಾದಂತ ರೋಷನ್ ಬೇಗ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ದಿನೇಶ್ ಗುಂಡೂರಾವ್ ಒಬ್ಬ ಅಯೋಗ್ಯ, ಸಿದ್ದರಾಮಯ್ಯ ದ್ರೋಹಂಕಾರಿ, ಇವರಿಬ್ಬರಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಳುಗೋಗಿದೆ. ಇವರು ತಮಗ್ ಬೇಕಾದವ್ರಿಗೆ ಮಾತ್ರ ಒಳ್ಳೊಳ್ಳೆ ಸ್ಥಾನ ಕೊಡ್ತಾ ಇದಾರೆ, ಅರ್ಹರಿಗೆ ಕೊಡ್ತಾ ಇಲ್ಲ. ಇವರಿಬ್ರು ಇರೋವರೆಗೂ ಕಾಂಗ್ರೆಸ್ ಉದ್ಧಾರ ಆಗಲ್ಲ ಅಂತ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ಬೈಕಂಡ್ ತಿರುಗಾಡಿದ್ದಾರೆ. ಜನಗಳಲ್ಲಿ ಈಗ ಪ್ರಶ್ನೆ ಕೇಳ್ತಿರೋದು, ಕೆಪಿಸಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಹಾಗೂ ಕರ್ನಾಟಕದಲ್ಲಿ ಪ್ರಭಾವಿಯಾಗಿ ಕಾಂಗ್ರೆಸ್ ನ ಮುಂದಣಿಸಿದಂತ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಇವರಿಬ್ಬರಿಗೂ ಡೈರೆಕ್ಟ್ ಆಗಿ ಬೈದ್ರು ಕೂಡ ಇವರು ರೋಷನ್ ಬೇಗ್ ಅವ್ರ ಮೇಲೆ ಯಾಕೆ ಏನು ಕ್ರಮ ಕೈಗೊಳ್ಳಕಾಗ್ತಿಲ್ಲ? ಬಲ್ಲ ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ರೋಷನ್ ಬೇಗ್ ಅವ್ರ ವಿರುದ್ಧವಾಗಿ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯ ಅವರು ಎಐಸಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಇವರು ಹಿಂಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರೆ ಕಾಂಗ್ರೆಸ್ ಸಭೆಗೆ ಬಂದ್ಬಿಟ್ಟು ಮೋದಿನ ಹೊಗಳ್ತಾರೆ, ಇವರಿಂದಾಗಿ ನಮಗ್ ಬೆಲೆ ಇಲ್ಲ ಅಂತ. ಆದ್ರೆ ಎಐಸಿಸಿಲಿ ರೋಷನ್ ಬೇಗ್ ಅವ್ರನ್ನ ಪಾಸ್ ಮಾಡ್ತಾ ಇದಾರೆ, ಇವರಿಬ್ರು ಮತಕ್ಕೆ ಕ್ಯಾರೇ ಅಂತಿಲ್ಲ. ಈ ಗಲಾಟೆಗಳೆಲ್ಲ ನಡೆದು 15 ದಿನಗಳ ಕಳೆದ್ರು ಏನು ಕ್ರಮ ಕೈಗೊಳ್ಳದಿರೋದಕ್ಕೆ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದಾರಂತೆ. ನಮ್ಮ ಮಾತಿಗೆ ಬೆಲೆ ಇಲ್ಲ, ಯಾರ್ಯಾರ ನಮಗ್ ಬೈದ್ರು ಕೂಡ ಪಕ್ಷ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲ್ಲ, ಸುಮ್ಮನಾಗ್ಬಿಡ್ತಾರೆ. ಇವರಿಂದಾಗಿ ಎಲ್ರು ನಮ್ಮನ್ನ ತುಂಬಾ ಹಗುರವಾಗಿ ನೋಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಆಪ್ತರ ಹತ್ರ ಹೇಳ್ಕೊಂಡಿದಾರಂತೆ. ಜನಗಳು ಹೇಳೋದೇನು, ಕಾಂಗ್ರೆಸ್ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಸೋತಿದೆ. ಇದಕ್ಕೆ ಮೋದಿ ಅವ ಒಂದು 50% ಕಾರಣ ಅನ್ಬೋದು, ಇನ್ನೂ ಕೆಲವು ಬೇರೆ ಬೇರೆ ಕಾರಣಗಳು ಇರ್ತವೆ ರಾಜಕೀಯವಾಗಿ. ಆದ್ರೆ ಅದೆಲ್ಲದಕ್ಕೂ ಮೇನ್ ಆಗಿ ಕಾಂಗ್ರೆಸ್ ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನ ಮುನ್ನಡೆಸುತ್ತಿದ್ದಂತ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವ್ರನ್ನ ಹೊಣೆಯಾಗಿ ಮಾಡ್ಬಿಟ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಇಷ್ಟು ದಿನ ಪಕ್ಷಕ್ಕೋಸ್ಕರ ಓಡಾಡಿದ್ರೆ ಎಲ್ಲಿಗೆ ಹೋಗ್ಬೇಕು? ಎಐಸಿಸಿ ಸುಮ್ನೆ ಕೂತಿದ್ರೆ ಸಿದ್ದರಾಮಯ್ಯನವ್ರಿಗೆ ಬೇರೆ ಕಾರ್ಯಕರ್ತರು ಇಷ್ಟು ಹಗುರವಾಗಿ ನೋಡ್ತಾರೆ? ಇದನ್ನೆಲ್ಲ ಮನಗಂಡು ನಾಯಕರುಗಳಿಗೆ ಸಾಧ್ಯದಷ್ಟು ಬೆಲೆ ಕೊಡಬೇಕು, ಎಐಸಿಸಿ ಮುಖ್ಯವಾದ ನಾಯಕರುಗಳ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಜನಗಳು ಕೇಳ್ಕೊತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಕಾಂಗ್ರೆಸ್ ನಲ್ಲಿ ಕಡೆಗಡನೆ ಒಳಗಾದ್ರ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಅವರನ್ನು ಕ್ಯಾರೇ ಎನ್ನುತ್ತಿಲ್ಲವಾ ಎಐಸಿಸಿ?